ಹಾಳು ಮಾಡಿಬಿಟ್ಟಲ್ಲಿ ನೀ ನಿಂತವಳು ಅನ್ನೋದು ಗೊತ್ತಿದ್ದು ನಾನ್ ಕಣ್ಣು ಮುಚ್ಕೊಂಡು ಸುಮ್ಮನಿದ್ದೆ ನೋಡು. ತಪ್ಪು ನಿಂದಲ್ಲ, ತಪ್ಪು ನಂದು. ನಿನ್ನ ಹತ್ರ ಏನೇ ಮಾತು ನಡೆಯ ಆಚೆಗೆ? ನಾನು ಹೋಗಕ್ ಬಂದಿಲ್ಲ. ಅಕ್ಕ, ಯೋಚನೆ ಮಾಡೋದ್ರಿಂದ ಏನು ಪ್ರಯೋಜನ ಇಲ್ಲ. ತಗೊಳ್ಳಿ, ಕಾಫಿ ಕುಡೀರಿ, ಮೈಂಡ್ ಫ್ರೆಶ್ ಆಗುತ್ತೆ. ಪುಟಿ, ಅದಕ್ಕೆ ಮನ್ಸಿಗಾಗಿರೋ ನೋವಿಗೆ ಅವ್ರು ಬಾಟ್ಲು ಬಾಟ್ಲು ಎತ್ತಿದ್ರು ಸಾಲಲ್ಲ. ಅಂಥದ್ರಲ್ಲಿ ಅವ್ರು ಕಾಫಿ ಕೊಟ್ಟು ಅವಮಾನ ಮಾಡ್ತಿದ್ಯಲ್ಲ. ನೀನೇನು ಮಹಾ ಸನ್ಮಾನ ಮಾಡೋ ಥರ ಸ್ವಲ್ಪ ಸುಮ್ಮನೆ ಇರ್ತೀಯಾ? ಅಕ್ಕ, ಕಾಫಿ ಬೇಡ ಅಂದರೆ ಪರವಾಗಿಲ್ಲ, ಎದೊಳಿ, ಏನಾದರೂ ಸ್ವಲ್ಪ ತಿನ್ನಿ. ಖಾಲಿ ಹೊಟ್ಟೆ ಖಾಲಿ ಮನಸ್ಸು ಆರೋಗ್ಯನ ಹಾಳು ಮಾಡುತ್ತೆ. ತಗೊಳ್ಳಿ. ಥ್ಯಾಂಕ್ ಯು ಪುಟಿ, ನನಗೇನು ಬೇಡ. ಸುಮ್ಮನೆ ಸ್ವಲ್ಪ ನನ್ನ ಒಬ್ಬಳನ್ನೇ ಬಿಟ್ಬಿಡು, ದಯವಿಟ್ಟು ಹಿಂಸೆ ಮಾಡಬೇಡ. ತಪ್ಪು ಮಾಡಿದವ್ರೆ ಆರಾಮಾಗಿ ಓಡಾಡ್ಕೊಂಡಿರ್ತಾರೆ, ಅಂಥದ್ರಲ್ಲಿ ನೀನೇನಕ್ಕ? ಆ ಕಾಲದಿಂದನೂ ಗಂಡಸರು ಬುದ್ಧಿ ಏನು ಹೊಸ್ದ? ಮನೇಲಿ ಚಿಂದಂತ ಹೆಂಡತಿ ಇದ್ರು, ಹೊರಗಡೆ ಕೋತಿ ಅಂತವಳನ್ನ ನೋಡ್ತಾರೆ. ಏನಾದರೂ ತಿಂದಿಯೇನೆ? ಅದಕ್ಕೆ ನಿಮಗೆ ತಿನ್ನಕ್ಕೆ ಏನಾದರೂ ತಂದ್ಕೊಡ್ತೀನಿ. ನೀವು ಹೀಗೆ ಕೂತಿರೋದು ನೋಡಕ್ಕೆ ನನ್ನಿಂದ ಸಾಧ್ಯ ಇಲ್ಲ. ಅಣ್ಣ ಬಂದಮೇಲೆ ಅಣ್ಣನ ಹತ್ರ ಮಾತಾಡಿ ಅವನಿಗೆ ಬುದ್ಧಿ ಹೇಳ್ತೀನಿ. ಅದಕ್ಕೆ ನಿನಗೆ ನಾಲ್ಕು ಜನ ಬುದ್ಧಿ ಹೇಳಬೇಕು, ನೀನು ನಿಮ್ಮ ಅಣ್ಣನ ಬುದ್ಧಿ ಹೇಳ್ತೀಯಾ? ಗೊತ್ತಿಲ್ಲದೆ ಮಾಡೋರಿಗೆ ಚಿಕ್ಕ ಮಕ್ಕಳಾದರೆ ಎರಡು ತಟ್ಟು ಬುದ್ಧಿ ಹೇಳ್ಬೋದು. ಎಲ್ಲ ಗೊತ್ತಿದ್ದು ಚಪ್ಪಲು ಬೇಕು ಬೇಕು ಅಂತ ಮಾಡೋರಿಗೆ ಏನು ಪಡ್ಕೊಂಡು ಸಾಯ್ತೀಯ? ಮದುವೆ ಆಗಿರೋ ಗಂಡಸಿಂದ ಬೀಳುವಂಥ ಕರ್ಮ ಅವಳಿಗೇನಿತ್ತು? ಬರ್ಬೇಕು ಬರ್ಬೇಕು. ಏನು ಗೌರಿ ಪೂಜೆಗೆ ಬಂದ್ರಾ? ಈ ಮನೆ ಚಪ್ಪಲಿ ಬಿಡೋ ಜಾಗದಲ್ಲಿ ನಿಂತ್ಕೊಳ್ಳೋ ಯೋಗ್ಯತೆನೂ ಇಲ್ಲ ನಿನ್ಗೆ. ಈ ಮನೆ ಒಳಗಡೆ ಬಂದಿದ್ದೇನೆ, ಎಷ್ಟೇ ಧೈರ್ಯ ನಿನ್ಗೆ? ನನಗೆ ನ್ಯಾಯ ಬೇಕು. ಮಾಡೋದೆಲ್ಲ ಮಾಡಿ ನ್ಯಾಯ ಬೇಕು ಅಂತ ಬಂದಿದ್ಯಾ? ಮೊದ್ಲು ಇಲ್ಲಿಂದ ಜಾಗ ಖಾಲಿ ಮಾಡು, ಇಲ್ಲಾಂದ್ರೆ ದೇವ ಬಿಡಿಸ್ಬಿಡ್ತೀನಿ ನಿನ್ಗೆ. ನಮ್ಮನೆ ದೇವ್ರ ನೆಟ್ಟಿಗಿದ್ರೆ ಇವಳ್ಯಾಕೆ ದೇವ ಮಿಟ್ಕೊಂಡಂಗೆ ಆಡ್ತಿದ್ಲು? ಮನೆ ಥರ ಸಲಿಗೆ ಕೊಟ್ರೆ ಹೀಗ ಮಾಡೋದು ಏನೇ ಇದೆಲ್ಲ ಯಾಮಿನಿ? ಅಮ್ಮ, ನಾನು ಒಂದು ಹೆಣ್ಣೆ, ಬೀದಿಯಲ್ಲಿ ನನ್ನ ಮಾನ ಹರಾಜಾಗ್ತಿದೆ ಅಂತೋದ್ರಲ್ಲಿ ನೀವು ನನ್ನ ಈ ಥರ ಕೇಳ್ತಿದ್ದೀರಲ್ಲ. ಬೆಂಕಿ ಇಲ್ದೆ ಹೊಗೆ ಆಡೋಲ್ಲ ಅನ್ನೋದು ಚಿಕ್ಕ ಮಕ್ಳಿಗೂ ಗೊತ್ತಾಗುತ್ತೆ. ಯಾಕೆ ಹೀಗೆ ಮಾತಾಡ್ತಿದ್ರ? ಆ ವಿಡಿಯೋ ಇಂದ ನನ್ನ ಮರ್ಯಾದೆ ಹೆಚ್ಚಿದೆ ಅಂತಾನಾ?
ರಾತ್ರೋರಾತ್ರಿ ಸೂಪರ್ ಸ್ಟಾರ್ ಆಗಿದ್ದ ಸಾಲ್ದ, ಇದಕ್ಕಿಂತಲೂ ಬೇಕಾ? ಪುಟ್ಟಿ, ಕನ್ನಡಿ ಕಲ್ಲನ್ ಮೇಲೆ ಬಿದ್ರು, ಕಲ್ಲು ಕನ್ನಡಿ ಮೇಲೆ ಬಿದ್ರು, ಒಡೆದು ಹೋಗೋದು ಕನ್ನಡಿನೇ. ಇದು ಯಾರು ಸರಿ ಯಾರು ತಪ್ಪು ಅಂತ ಚರ್ಚೆ ಮಾಡೋ ವಿಷಯ ಅಲ್ಲ, ಇದೊಂದು ಹೆಣ್ಣಿನ ಬಾಳಿನ ಪ್ರಶ್ನೆ. ಹೆಣ್ಣಾದವಳು ಮಡಿಲಲ್ಲಿ ಕೆಂಡ ಇಟ್ಕೊಂಡು ಓಡಾಡ್ತಾಳೆ, ಇವಳ ತರ ಮೂರು ಬಿಟ್ಟೋರ್ ತರ ಓಡಾಡಲ್ಲ. ಸ್ವಲ್ಪ ಸುಮ್ಮನೆ ಇರ್ತೀಯ? ಅಮ್ಮ, ಇವಾಗ ನೀವೇ ನನಗೆ ನ್ಯಾಯ ಕೊಡಿಸ್ಬೇಕು. ಈಗ ನ್ಯಾಯ ಬೇಕಾಗಿರೋದು ನಿನಗ ಅಥವಾ ನನಗ? ನೀನ್ ಆಡಿರೋ ನವರಂಗಿ ಆಟದಿಂದ ಈಗ ನನಗೆ ಯಾರು ನ್ಯಾಯ ಕೊಡಿಸ್ತಾರೆ? ನೀನಾ ಅಥವಾ ಆದಿನಾ? ಸಂತೋಷವಾಗಿದ್ದಿದ್ದ ನಮ್ಮ ಸಂಸಾರನ ಹಾಳು ಮಾಡಿಬಿಟ್ಟಲ್ಲಿ. ನೀನು ಇಂಥವಳು ಅನ್ನೋದು ಗೊತ್ತಿದ್ದು ನಾನು ಕಣ್ಮುಚ್ಕೊಂಡು ಸುಮ್ಮನಿದ್ದೆ ನೋಡು. ತಪ್ಪು ನಿಂದಲ್ಲ, ತಪ್ಪು ನಂದು. ನಿನ್ನ ಹತ್ರ ಏನೇ ಮಾತು ನಡೆಯ ಆಚೆಗೆ? ನಾನು ಹೋಗಕ್ ಬಂದಿಲ್ಲ. ಕೈ ಎತ್ತಕ್ಕೆ ನನಗೂ ಬರುತ್ತೆ. ನಿನ್ನ ಗಂಡನಿಂದ ನನ್ನ ಲೈಫ್ ಹಾಳಾಗಿದೆ. ಇವಾಗ ನಾನು ಎಲ್ಲೋಗ್ ಸಾಯ್ಲಿ? ನೀನು ಸತ್ತರೆ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋರು ಇಲ್ಲಿ ಯಾರೂ ಇಲ್ಲ, ತಡಿಯೋರು ಇಲ್ಲ. ನಿಂದು ಡ್ರಾಮಾ ಎಲ್ಲ ಮುಗ್ದಿದ್ರೆ ಮರ್ಯಾದೆ ಕೊಟ್ಟು ಹೇಳ್ತಾ ಇದ್ದೀನಿ, ಹೊರಡೋದನ್ನ ನೋಡು, ಹೊರಡು. ನಾನು ಎಲ್ಲೂ ಹೋಗಲ್ಲ. ಆದಿನೇ ನನ್ನ ಗಂಡ. ಮರ್ಯಾದೆ ಕೊಟ್ಟು ಹೇಳ್ತಾ ಇದ್ದೀನಿ, ಹೊರಡೋದನ್ನ ನೋಡು, ಹೊರಡು. ನಾನು ಎಲ್ಲೂ ಹೋಗಲ್ಲ. ಆದಿನೇ ನನ್ನ ಗಂಡ. ನಿನ್ನ ಗಂಡ ಆದವನು ಸಿಕ್ಕಾಗ ನ್ಯಾಯ ಕೇಳ್ಕೊ. ಇನ್ನೊಂದು ಕ್ಷಣ ನೀನು ಇಲ್ಲಿದ್ರು ನಾನು ಏನ್ ಮಾಡ್ತೀನಿ ಅಂತ ನನಗೆ ಗೊತ್ತಿಲ್ಲ. ಇಲ್ಲಿಂದ ಹೊರಡು. ಹೊರಗಿನವ್ರ ಮುಂದೆ ಅರಸು ಫ್ಯಾಮಿಲಿ ಅವ್ರ ಮೇಲೆ ಕೈ ಮಾಡ್ಬೇಕು. ಯಾಮಿನಿ, ನೀನೀಗ ಹೋಗು, ನಾನು ಆಮೇಲೆ ಮಾತಾಡ. ಹಲೋ, ನಂದು ಕ್ಯಾಂಟೀನ್ ಕಾಂಟ್ರಾಕ್ಟ್ ವಿಷಯ ಏನಾಯ್ತು?
ಹೆಸರು ಹೇಳಿ. ಇಷ್ಟ ಅಂತ. ಸರ್ ಯಾಕೆ, ಏನಾಯ್ತು? ನೋಡಿ, ಕಾಲೇಜಿಗೆ ಹೊಸ ಟ್ರಸ್ಟಿಗಳ ಮ್ಯಾನೇಜ್ಮೆಂಟ್ ಅಲ್ಲಿ ನಡೀತಾ ಇದೆ. ಹೊಸ ಟ್ರಸ್ಟಿಗಳು ನಿಮ್ಮ ಕ್ಯಾಂಟೀನ್ ಕಾಂಟ್ರಾಕ್ಟ್ನ ಕ್ಯಾನ್ಸಲ್ ಮಾಡಿದ್ದಾರೆ. ಯಾಕೆ ಸರ್? ನಾನು ಅಲ್ಲಿ ಕ್ಯಾಂಟೀನ್ ನಡೆಸೋದ್ರಿಂದ ಅವ್ರಿಗೇನು ಪ್ರಾಬ್ಲಮ್? ನೀವು ಹೊಸ ಟ್ರಸ್ಟಿಗಳನ್ನೇ ಕೇಳಬೇಕು. ಈಗ ಅವ್ರು ಎಲ್ಲಿ ಸಿಗ್ತಾರೆ ಸರ್? ಮಾರ್ನಿಂಗು ಒನ್ ಟೈಮ್ ವಿಸಿಟ್ ಕೊಡ್ತಾರೆ ಅಷ್ಟೇ, ಮತ್ತೆ ನಾಳೆ ಬೆಳಗ್ಗೆನೇ ಸಿಗೋದು. ಅಯ್ಯಯ್ಯೋ, ಏನು ಮಾಡೋದು ಇವಾಗ? ಸರ್, ಈ ಕಾಂಟ್ರಾಕ್ಟ್ ಮೇಲೆ ಸಿಕ್ಕಾಪಟ್ಟೆ ಹೋಪ್ಸ್ ಇಟ್ಕೊಂಡಿದ್ದೀನಿ. ಇದು ನನ್ನ ಲೈಫು, ನನ್ನ ಫ್ಯೂಚರು. ಸರ್ ಪ್ಲೀಸ್ ಸರ್, ಹೇಗಾದರೂ ಮಾಡಿ ಒಂದೇ ಒಂದ್ಸಲ ಅವರು ನನಗೆ ಮೀಟ್ ಮಾಡಿಸಿ ಪ್ಲೀಸ್. ಈ ಅಡ್ರೆಸ್ ಅಲ್ಲಿ ಸಿಗ್ತಾರೆ, ಒಂದ್ಸರಿ ಟ್ರೈ ಮಾಡಿ. ಮದುವೆ ವಯಸ್ಸಿಗೆ ಬಂದಿರೋ ಮಕ್ಕಳೆದುರಿಗೆ ಆ ಯಾಮಿನಿ ಆ ದಿನೇ ನನ್ನ ಗಂಡ ಅಂತ ಕೂಗಾಡ್ತಾಳೆ. ಮಕ್ಕಳ ಮುಂದೆ ಎಂಥ ಕೆಲಸ ಮಾಡ್ಕೊಂಡಿರೋ. ಅಮ್ಮ, ನಾನು ಯಾವ ತಪ್ಪು ಮಾಡಿಲ್ಲ. ಮೊದಲಿಗೆ ಆ ವಿಡಿಯೋನೇ ಫೇಕ್. ಆ ವಿಡಿಯೋ ಫೇಕು ಅಂತ ನೀವು ಹೇಳ್ಬೋದು ಆದಿತ್ಯ, ಆದರೆ ನೀವು ಮಾಡ್ತಾ ಇರೋ ಕೆಲ್ಸಗಳೂ ಅಂಥದೇನೆ ಅಲ್ವಾ? ಏಯ್, ಮೈ ಮೇಲೆ ಪ್ರಜ್ಞೆ ಇಟ್ಕೊಂಡು ಮಾತಾಡ್ತಿದ್ಯಾ ತಾನೆ? ಮೈ ಮೇಲೆ ಪ್ರಜ್ಞೆನೂ ಇದೆ, ಮೈ ಮೇಲೆ ಜ್ಞಾನನೂ ಇದೆ. ನಿಮಗೊಂಚೂರು ಸಂಸಾರದ ಜ್ಞಾನ ಜವಾಬ್ದಾರಿ ಅನ್ನೋದಿದ್ದು ಮೈ ಮೇಲೆ ಪ್ರಜ್ಞೆ ಇದ್ದಿದ್ರೆ ಇಂಥ ಹೊಲಸ್ ವಿಡಿಯೋ ಬಂದು ನಗಪಾಟ್ಲಾಗ್ತಿರ್ಲಿಲ್ಲ. ಯು ಜಸ್ಟ್ ಶಟ್ ಅಪ್. ಹೌದು ರೀ, ಆ ಯಾಮಿನಿಗೋಸ್ಕರ ನೀವು ಮನೆಯವ್ರೆಲ್ಲರೂ ಬಾಯೂ ಮುಚ್ಚಿಸ್ತೀರಾ, ವಯಸ್ಸಿಗೆ ಬಂದಿರೋ ಮಗನ ಮೇಲೆ ಕೈ ಮಾಡ್ತೀರಾ ಅಲ್ಲ? This is too much. ಟೂ ಮಚ್ ಆಗಿರೋದು ನಮ್ದಲ್ಲ ರೀ, ನಿಮ್ದು ಆ ಯಾಮಿನಿ ಸಂಬಂಧ ಟೂ ಮಚ್ ಆಗಿದೆ. ಮನೆ ಯಜಮಾನ ಸರಿ ಇದ್ದಿದ್ರೆ ನಮಗೆ ಇವತ್ತು ಇಂಥ ಪರಿಸ್ಥಿತಿ ಬರ್ತಿರಲಿಲ್ಲ. ನಾನು ಅಪರಾಧಿ ಅಂತ ನೀವೇ ತೀರ್ಮಾನ ಮಾಡ್ಕೊಂಡಿದ್ದಾಗಿದೆ. ನಾನೇನೇ ಸತ್ಯ ಹೇಳಿದ್ರು ನೀವು ನಂಬೋದಿ. ಕಣ್ಮುಂದೇನೆ ಸಾಕ್ಷಿ ಇದೆ, ಇಷ್ಟೆಲ್ಲ ಆದ್ಮೇಲೂ ನೀವೇ ಸರಿ ಅಂತ ಯಾಕೆ ಇಷ್ಟು ವಾದ ಮಾಡ್ತೀರಾ? ಸಾಕು, ನಿಲ್ಸಿ. ಹೌದು, ನಂದೇ ಸರಿ. ಏನಿವಾಗ ನನ್ನ ಪರ್ಸನಲ್ ವಿಷಯದಲ್ಲಿ ಯಾರು ತಲೆ ಹಾಕೋ ಅಗತ್ಯ ಇಲ್ಲ. ನಿಮಗೆ ಫ್ಯಾಮಿಲಿಗಿಂತ ಆ ಯಾಮಿನಿನೇ ತುಂಬ ಹೆಚ್ಚಾಗೋದ್ಲಲ್ಲ? ಓ, ಇದಕ್ಕೆಲ್ಲ ನೀನೇ ಕಾರಣ. ನೀನ್ ಸರಿಯಾಗಿದ್ದಿದ್ರೆ ಇದೆಲ್ಲ ಯಾಕಾಗ್ತಿತ್ತು? ನಿನಗೆ ಸರಿಯಾಗಿ ಸೆಟ್ ಆಗೋಳು ಸಿಕ್ಕಿದ್ಮೇಲೆ ನಾನಿಲ್ಲಿಂದ ಸರಿಯಾಗಿ ಕಾಣಿಸ್ತೀನಿ ನಿಮಗೆ. ಏಯ್, ಮಾತಿಗೆ ಮಾತು ರೆಡಿಯಾಗಿರುತ್ತೆ ನಿನ್ನ ಹತ್ರ. ನಿನ್ನ ಸವಾಸನೆ ಸಾಕು ನನಗೆ. ಪಕ್ಕದಲ್ಲಿ ಇನ್ನೊಬ್ಳು ಇರಬೇಕಾದ್ರೆ ನನ್ನ ಸವಾಸ ನಿನಗೆ ಸಾಕಾಗುತ್ತೆ ಬಿಡು. ನನಗೂ ನಿನ್ನ ಜೊತೆ ಇರೋಕ್ಕಾಗೋದಿಲ್ಲ ಆದಿ. ನಿನ್ನ ಜೊತೆ ಹೇಗೆ ಹೇಗೆ ನನಗೂ ಸಾಕಾಗೋಗಿದೆ. ಅಂದ್ರೆ? ಅಂದ್ರೆ ನಾವು ಡಿವೋರ್ಸ್ ಆಗದೆ ಒಳ್ಳೇದು. ನಿನಗೂ ಅದೇ ತಾನೇ ಬೇಕಾಗಿರೋದು. ನನಗೂ ನಿನ್ನ ಜೊತೆ ಇರೋಕ್ಕಾಗೋದಿಲ್ಲ ಆದಿ. ನಿನ್ನ ಜೊತೆ ಹೇಗೆ ಹೇಗೆ ನನಗೂ ಸಾಕಾಗೋಗಿದೆ. ಅಂದ್ರೆ? ಅಂದ್ರೆ ನಾವು ಡಿವೋರ್ಸ್ ಆಗದೆ ಒಳ್ಳೇದು. ನಿನಗೂ ಅದೇ ತಾನೇ ಬೇಕಾಗಿರೋದು. ಅದು ಏನು ದೂರ ಇಲ್ಲ ಬಿಡು, ಆಗುತ್ತೆ. Oh,
ನಿಜ ಹೇಳಬೇಕು ಅಂದರೆ ಗಂಡ ಹೆಂಡತಿ ಜಗಳ ರೂಮಿಂದ ಆಚೆ ಬರಬಾರ್ದು. ಇಲ್ಲಿ ನೋಡಿದ್ರೆ ನೀನಾ ನಾನ ಅಂತ ಎಲ್ಲರಿಗೆ ಯಾವುದೋ ಜನ್ಮದ ವೈರಿಗಳ ಥರ ಕಾದಾಡ್ತಾರೆ. ಆ ಟಿ ವಿ ನ್ಯೂಸು ಸುಳ್ಳಾದರೆ ಸಾಕಪ್ಪ. ನೀವು ಬೇಜಾರು ಮಾಡ್ಕೋಬೇಡಿ ಅಜ್ಜಿ, ಎಲ್ಲ ಸರಿ ಹೋಗುತ್ತೆ. ಯಾಕೆ ಸರ್ ಹೋಗುತ್ತಪ್ಪ? ಸಂಬಂಧಗಳನ್ನ ಮುರ್ಕೋಬೇಕು ಅಂತ ತುದಿಗಾಲಲ್ಲಿ ನಿಂತಿರೋರು ಹೇಗೆ ಸರಿ ಹೋಗ್ತಾರೋ? ಶಿವ, ಇವರು ನಿಜವಾಗ್ಲೂ ಡೈವರ್ಸ್ ಮಾಡ್ಕೋತಾರೇನೋ? ಇರ್ಲಾರ್ದು ಅಲ್ವಾ? ಏನೋ ಕೋಪದಲ್ಲಿ ಜಗಳಾಡೋವಾಗ ಹೇಳಿರ್ಬೋದು ಅಲ್ವೇನೋ ಶಿವ? ಆದರೂ ಇವರಿಬ್ರು ಹಟವಾದಿಗಳು, ಆಡ್ದಂಗೆ ಮಾಡೋರು. ಅಕಸ್ಮಾತ್ ಬೇರೆ ಬೇರೆ ಆಗ್ಬಿಟ್ರೆ ಮಕ್ಕಳ ಗತಿ ಏನೋ? ಸ್ಯಾಂಡಿಗೆ ಒಂದು ತಿಳಿದ್ರೆ ಒಂದು ತಿಳಿಯೋಲ್ಲ. ಅವನ್ನ ಮುದ್ದು ಮಾಡೋರು ಯಾರೋ. ಪ್ರೀತಿ ಮದುವೆ ಆಗ್ಬೇಕು. ತಂದೆ ತಾಯಿ ಬೇರೆ ಬೇರೆ ಆಗಿದ್ದಾರೆ. ಆರ್ಸು ಫ್ಯಾಮಿಲಿ ಹೀಗೆ ಅಂತ ಜನ ಮಾತಾಡ್ಕೊಂಡ್ರೆ ಪ್ರೀತಿನ ಮದುವೆ ಮಾಡ್ಕೊಳ್ಳೋಕೆ ಯಾರೋ ಮುಂದೆ ಬರ್ತಾರೆ. ಸತ್ಯ ತುಂಬಾ ಎಮೋಷನಲ್, ಅವನ್ ಎಲ್ಲರನ್ನು ಪ್ರೀತಿಸ್ತಾನೆ. ಅವನು ಸಂಬಂಧಗಳಿಗೆ ತುಂಬಾ ಬೆಲೆ ಕೊಡ್ತಾನೆ. ತಂದೆ ತಾಯಿ ಬೇರೆ ಆದ್ರೆ ಹೇಗೋ ಅವನು ಕಾಪಾಡೋದು.